हाय फ्रेंड्स, वेलकम बैक टू माय चैनल। आई एम विश्वा फ्रॉम धारवाड़ विलेज लाइफ व्लॉग्स। इवत्तिन व्लॉग ना यदि स्टार्ट अंतंद्रे इवत्त रनिंग प्रैक्टिस अल्ली अंदर नम कॉलेज ग्राउंड ऐतला अल्ली हुंटिद्दे। समय भाळ आगैति, 5 गंटे आगैति नोड्री, बेकार मेले इन्नू कत्लंग ऐति। सो रनिंग प्रैक्टिस अंदरे नानु कोगु मेंस इद्दिल्ल, याकंद्रे ಈಗ ಜಾಬ್ ಈಗ SSLGD ಎಕ್ಸಾಮ್ ಅಂತ ಕ್ಲಿಯರ್ ಆಗೈತಿ। ಈಗ ಫಿಸಿಕಲ್ ಪಾಸ್ ಮಾಡ್ಕೊಂಡ್ರು ಬಿಡೋದು ನನ್ನ ಕೈ ಆಗೈತಿ। ಈಗ ಬೈಕ್ ಕೈಗೆ ಬಂತು, ಬೈಕ್ ಬರಲಿಲ್ಲ ಅಂತಂತ ಹೇಳಿ ಆಗಬರ್ದು ಅಂತಂತ ಹೇಳಿ ಪ್ರಾಕ್ಟೀಸ್ ಮಾಡಿದರ ಅಂತ ಮಾಡಿ ನನ್ನ ಹಣೆ ಬರದಾಗ ಏನೈತೆ ಆದ್ರ ಚಲೋ ಅಂತಂತ ಹೇಳಿ। ಸೊ ರನ್ನಿಂಗ್ ಪ್ರಾಕ್ಟೀಸ್ ಹೊಂಟಾನೆ, ಬರ್ರಿ ನೋಡೋಣ ಅಂತ ನಾ ಪ್ರಾಕ್ಟೀಸ್ ಹೆಂಗೆ ಮಾಡ್ತಾನೆ ಅಂತಂತ ಹೇಳಿ। ಫ್ರೆಂಡ್ಸ್ ಬರ್ರಿ ರನ್ನಿಂಗ್ ಮಾಡೋಣಂತೆ। ಫ್ರೆಂಡ್ಸ್ ಇದೆ ಜುಬ್ಲಿ ಸರ್ಕಲ್ ಇದೆ, ಜುಬ್ಲಿ ಸರ್ಕಲ್ ತನಕ ಬಂದಾನಿ ನಮ್ಮ ಗಾಂಧಿನಗರದಿಂದ। ಮಿನಿಮಮ್ ಒಂದು 4 ಕಿಲೋಮೀಟರ್ ಆಗೈತಿ, 4 ಕಿಲೋಮೀಟರ್ ಆಗಿರ್ಬೋದು ಮೇ ಬಿ। ಎಷ್ಟು ನಿಮಿಷದಾಗ ಬಂದಿಪ್ಪ ಅಂತಂತಂದ್ರೆ 17 ನಿಮಿಷದಾಗ ಬಂದಾನಿ, 17 ಮಿನಿಟ್ಸ್ನಾಗ ಬಂದಾನಿ। ಬಟ್ ಅಲ್ಲಲ್ಲಲ್ಲ ಸ್ಟಾಪ್ ಫ್ರೆಂಡ್ಸ್, ಜುಬ್ಲಿ ಸರ್ಕಲ್ಲಿಗೆ ಫ್ರಮ್ ಗಾಂಧಿನಗರದಿಂದ 17 ಮಿನಿಟ್ಸ್ನಾಗ ಬಂದಾನಿ। ಬಟ್ 5 ಕಿಲೋಮೀಟ್ರನ್ನ 24 ಮಿನಿಟ್ಸ್ನಾಗ ಓಡಿ ಪಾಸ್ ಆಗ್ಬೇಕು। ಸೊ ಎಷ್ಟು ಕಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ್, ಜಾಬ್ ಹಿಡಿಬೇಕಂತಂತಂದ್ರೆ ಫಸ್ಟ್ನೇಕ್ಕೆಲ್ಲ ಹೆಂಗಿತ್ತು ಅಂದರೆ ಈಗೊಂದು 40 ವರ್ಷದಿಂದ ಅವ್ನಿಗೆ ಎಲಿಜಿಬಿಲಿಟಿ ಇತ್ತಪ್ಪ ಅಂದ್ರೆ ಅವ್ರಾಗಲೇ ಗೌರ್ಮೆಂಟ್ನಾರ ಬಂದು ಅವ್ನ ಜಾಬಿಗೆ ತೊಗೊಂಡೋಕಿದ್ರಂತೆ। ಬಟ್ ನಾವೀಗ ಮೆಂಟಲಿನೂ ಪ್ರಿಪೇರ್ ಆಗಿ ಎಕ್ಸಾಮ್ ಬರಿಬೇಕು, ಫಿಸಿಕಲಿನೂ ಪ್ರಿಪೇರ್ ಆಗಿ ಫಿಸಿಕಲ್ ಎಕ್ಸಾಮ್ ನಾವು ಅವ್ರಿಗೆ ಕೊಡಬೇಕು। ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಜಾಬ್ ಅಂತ ಹೇಳ್ಬೋದು। ಸೊ ಈಗ ಬರ್ರಿ ಹೋಗೋಣಂತೆ JSS ಕಡೆ। ನಾನು ಹೇಳಿದ್ದೆ ನಿಮಗೆ JSS ಕಡೆ JSS ಗ್ರೌಂಡ್ನಾಗ ಪ್ರಾಕ್ಟೀಸ್ ಮಾಡ್ತಾನೆ ಅಂತಂತ ಹೇಳಿ, ಬಟ್ ಅಲ್ಲಿ ಮಾಡೋಕ್ಕಾಗಲಿಲ್ಲ, ಹಿಂಗೆ ರೋಡ್ ಹಿಡ್ದು ಬಂದುಬಿಟ್ಟೆ। ಚಿಗ್ರಿ ರೋಡ್ ಐತಲ್ಲ, ಚಿಗ್ರಿ ರೋಡ್ನಾಗ ಬಂದಾನೆ। ಈಗ ಹೊಳ್ಳಿ ಕಾಲೇಜ್ ಹೋಗ್ಕೊಂಡು ಕಾಲೇಜ್ ಹೋಗಿ ಪ್ರಾಕ್ಟೀಸ್ ಮಾಡ್ತಾನಂತೆ, ಬರ್ರಿ। ಫ್ರೆಂಡ್ಸ್ ನಮ್ಮ ಕಾಲೇಜ್ ಕಡೆ ಈಗ ಬಂದಾನೆ, ಹೂ ಕಾಲೇಜ್ಗೆ ಅಲ್ಲಿ ಹೋಗೊಂಬರ್ರಿ ಪ್ರಾಕ್ಟೀಸ್ ಮಾಡೋಣ ಅಂತ, ವರ್ಕೌಟ್ ಮಾಡೋಣ ಜಸ್ಟ್, ರನ್ನಿಂಗ್ದು ಏನು ಬೇಡ, ವರ್ಕೌಟ್ ಮಾಡಿ ಬರೋಣ ಅಂತ। ಫ್ರೆಂಡ್ಸ್ ಈಗ ಮತ್ತೆ ಹೊಳ್ಳಿ ನಮ್ಮ ಕಾಲೇಜ್ ಅಂತ ಹೊಳ್ಳಿ ರೂಮಿಗೆ ಹೊಂಟಾನೆ, ಸಾಕಾತು ವರ್ಕೌಟ್ ಅಂದ್ರೆ ಗ್ಯಾಪ್ ಆದಮ್ಯಾಗ ಒಂದೇ ದಿನಕ್ಕೆ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗ್ಬೇಕು। ಸೊ ಈಗ ಹೊಂಟಾನೆ ಹಾಸ್ಟೆಲ್ ಕಡೆಗೆ। ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಒಂದು ಹೂ ತೋರಿಸ್ತಾನಂತ ನಿಮಗೆ, ತೋರಿಸತ್ತಾನೆ ಆಲ್ರೆಡಿ। ಫ್ರೆಂಡ್ಸ್ ನೋಡ್ರಿ ಇದ್ರದ್ದು ದೇವರಾರ ಮಾಡಲಿ ಇಲ್ಲ ಈ ಪ್ರಕೃತಿಯಾರ ಮಾಡಲಿ, ಇದರ ಕ್ರಿಯೇಚರ್ ಎಷ್ಟು ಚಂದೈತಿ ನೋಡ್ರಿ ಫ್ರೆಂಡ್ಸ್, ಕೂದಲು ಗತೆ ಐತಿ, ಒಳಗೆ ಈ ರೀತಿ ಐತಿ। ಈ ಪರಿಸರ ನೋಡಿದ್ರೆ ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಅನಿಸ್ಬಿಡ್ತೈತಿ, ಎಷ್ಟು ಚಂದ ಇದು ತನ್ನ ತಾನು ಹಿಂಗೆ ಕಟ್ಕೊಂಡೈತಲ್ಲ ಅಂತೇಳಿ। ಸೆಕೆಂಡ್ PUC ಒಳಗೆ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳಿದ್ರಿ ಫ್ರೆಂಡ್ಸ್, ಆ ಪಾಠ ಓದ್ಬಿಟ್ರೆ ಎಷ್ಟು ಅಜಾಬ್ ಅನಿಸ್ತೈತಿ, ಎಷ್ಟು ಆಶ್ಚರ್ಯ ಅನಿಸ್ತೈತಿ ನೋಡಿ ಫ್ರೆಂಡ್ಸ್ ಹಂಗೈತಿ। ಸೊ ನಂಗೆ ಮೊದಲೇಕ ಪ್ಲಾಂಟ್ಸ್ ಗಿಡ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ, ಪ್ಲಾಂಟ್ಸ್ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ, ಪ್ಲಾಂಟ್ಸ್ ಮತ್ತು ಅನಿಮಲ್ಸ್, ಓನ್ಲಿ ಡೊಮೆಸ್ಟಿಕ್ ಅನಿಮಲ್ಸ ಮತ್ತು ವೈಲ್ಡ್ ಅನಿಮಲ್ಸ್ ಅಲ್ಲ, ವೈಲ್ಡ್ ಅನಿಮಲ್ಸ್ ಅಂದ್ರೆ ಕರುಣೆ ಪ್ರೀತಿ ಅಷ್ಟೇ, ಬಟ್ ಇಷ್ಟ ಇಲ್ಲ ಅಷ್ಟೇ ನಂಗೆ ಡೊಮೆಸ್ಟಿಕ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂದ್ರೆ ಪ್ಲಾಂಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಅದು ಕ್ರಿಯೇಚರ್ ಎಷ್ಟು ಅಂದೈತೆ ನೋಡ್ರಿ, ಇಲ್ಲೇ ಮೊಗ್ಗು ಈಗ ನಮ್ಮದು ಮನುಷ್ಯರ್ದು ನೋಡ್ರಿ ಮನುಷ್ಯ ಅಂದ ಈಗ ನಾನು ಮಾತಾಡ್ತೇನೆ ಹಂಗೆ, ಒಟ್ಟು ನಂಗೆ ಅದೊಂದೇನೋ ಆಶ್ಚರ್ಯ ಅನಿಸ್ತೈತಿ। ಸೆಕೆಂಡ್ PUC ಒಳಗೆ ರೀಪ್ರೊಡಕ್ಷನ್ ಇನ್ನು
ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಅಂತ ಐತಿ. ಭಾರಿ ಐತಿ ಅದು ಚಾಪ್ಟರ್. ಬೇಕಾರ ಇಂಟ್ರೆಸ್ಟ್ ಇದ್ರೆ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಬುಕ್ ಇಸ್ಕೊಂಡು ಓದಿರಿ. ಭಾರಿ ಐತಿ ಪುಸ್ತಕ. ನನ್ನ ನೋಡಿ ನಾವು ಬರಕತ್ತೈತಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತಾನೆ ನಾವು. ಹಾಸ್ಟೆಲಿಗೆ ಬಂದೇನ್ರಿ ಫ್ರೆಂಡ್ಸ್. ಹಾಸ್ಟೆಲಿಗೆ ಬಂದೆ ಈಗ ಜಸ್ಟ್ ಹೋಟೆಲ್ ಮೇಲೆ ಬೆಳಗ್ಗೆನೆ ಸಾಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಬಂದಾನೆ. ಏನು ರನ್ನಿಂಗ್ ಮುಗಿಸ್ಕೊಂಡು ಬಂದೆಲ್ಲ. ಸ್ನಾನ ಇನ್ನೂ ಮಾಡಿಲ್ಲ ಬಿಕಾಸ್ ರನ್ನಿಂಗ್ ಮಾಡಿದಾದ್ಮ್ಯಾಗ ಧ್ವನಿ ಏನಾಗಿರ್ತೈತಿ ಸಾಫ್ಟ್ ಆಗಿರ್ತೈತಿ. ಸಾಫ್ಟ್ ಆದಾಗ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡಿದರೆ ಚಲೋ ಅಂತಂತಂತೇಳಿ ಸಂಗೀತ ಪ್ರಾಕ್ಟೀಸ್ ಮಾಡಿದೆ. ಎಷ್ಟೋ ಮಟ್ಟ ಇಲ್ಲೇ ಕುಂತ್ಕೊಂಡೆ. ಈಗ ಹೋಗಿ ಸ್ನಾನ ಮಾಡ್ತಾನಂತೆ. ಸ್ನಾನ ಮಾಡಿ ನಿಮ್ಗೆ ಸಿಗ್ತಾನಂತೆ. ಏನಾರ ಮಾತಾಡ್ತಾನಂತೆ. ಲೈಫ್ ಲಾಗ್ ಅಂತ ಹೇಳ್ತಾನೆ. ಏನೋ ನಿಂಗೆ ತೋರ್ಸೋಕೆ ಆಗೋದಿಲ್ಲ ಹಾಸನಾಗಿದ್ದೀನಿ ಅಂದರೆ ಬರೀ ನಾನು ಏನಾರ ನಿಮ್ಮ ಜೋಡಿ ಮಾತಾಡ್ಬೇಕು. ನಾನು ನಿಮ್ಮ ಜೋಡಿ ಏನಾರ ಶೇರ್ ಮಾಡ್ಕೋಬೇಕು. ಸೊ ನನ್ನ ವಿಡಿಯೋಗಳನ್ನ ಹಿಂಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಬರೀ ನೋಡೋಣಂತೆ. ಯಾವ ಹಾಡ್ ಪ್ರಾಕ್ಟೀಸ್ ಮಾಡಿದೆಯಪ್ಪ ಅಂತಂತಂದರೆ ಜೋಡೆತ್ತ ಹುಡಿದ ಬಂಡಿ ನೋಡತ್ತ ಪ್ರಟಾವ ಕೂಡಿ ಅಂತಂತೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂತಹ ಜೋಡೆತ್ತ ಹುಡಿದ ಬಂಡಿ ನೋಡತ್ತ ಹೊರಟಾವ ಕೂಡಿ ಅಂತಂತೇಳಿ ಆ ಹಾಡ್ ಪ್ರಾಕ್ಟೀಸ್ ಮಾಡಿದೆ. ಸೊ ಈಗ ಬರ್ರಿ ಹೋಗೋಣಂತ. ಹೋಗಿ ಸ್ನಾನ ಗಿನ್ನ ಮಾಡಿ ನಾಷ್ಟ ಮಾಡಿಕೊಂಡು ಬರೋಣಂತೆ ಫ್ರೆಂಡ್ಸ್. ಸ್ನಾನ ಅಂತೂ ಆತ. ಸ್ನಾನ ಗಿನ್ನ ಮಾಡಿಕೊಂಡು ಈಗ ಸ್ಟಡಿ ಮಾಡಬೇಕು. ಬುಕ್ ಅಂತೂ ಇಲ್ಲ ಐತೆ ನೋಡಿಲ್ಲ. ಎಕನಾಮಿಕ್ಸ್ ಬುಕ್ ಇಷ್ಟು ತಪ್ಪ ಐತಿ, ಇಷ್ಟು ಕೊಂಡ ಓದ್ಬೇಕು. ಸೊ ಎಸ್ಟರ್ಡೇ ಜೋಗ್ರಫಿ ಓದಿದ್ದೆ. ಇವತ್ತು ಎಕನಾಮಿಕ್ಸ್ ಓದ್ತಾನಂತ. ಎಕನಾಮಿಕ್ಸ್ ಎಕ್ಸಾಮು 22ಕ್ಕೈತಿ. ಸೊ ಎಕನಾಮಿಕ್ಸ್ ಓದ್ತಾನಂತ ಬರ್ರಿ ಸ್ಟಡಿ ಮಾಡೋಣಂತೆ. ಸ್ಟಡಿ ಮಾಡೋಕ್ಕಿಂತ ಫಸ್ಟ್ನೇಕ ನಾಷ್ಟ ಮಾಡ್ಕೊಂಬರೋಣ. ನಾಷ್ಟ ಏನು ಮಾಡ್ಯಾರ ಅಂತಂತೇಳಿ ನೋಡ್ಕೊಂಬರೋಣಂತೆ ಬರ್ರಿ ಫ್ರೆಂಡ್ಸ್. ಇವತ್ತು ಅವಲಕ್ಕಿ ಮಾಡ್ಯಾರ ನಮ್ಮ ಹಾಸ್ಟೆಲ್ನಾಗ. ನಮ್ಮ ಹಾಸ್ಟೆಲ್ ಮೆಸ್ ಇದೆ. ಫ್ರೆಂಡ್ಸ್ ನಾವು ಹಾಸ್ಟೆಲ್ನ ಯಾರು ಅಟೆಂಡೆನ್ಸ್ ಕೊಡ್ಬೇಕು. ವಿಶ್ವಕಮ್ಮರ್ ಹೌದಾ ರೀ? ನೀ ಹೋಗ್ಲೇಪ. ಫ್ರೆಂಡ್ಸ್ ಬಾಳು ಬಂದಿದ್ದ. ಬಾಳು ಬಂದ ನಮ್ಮ ಹಾಸ್ಟೆಲಿಗೆ ಬಂದ, ಊಟ ಮಾಡ್ಕೊಂಡೆ. ಈಗ ಹೊಳ್ಳೆ ಇಲ್ಲಿ ಕೆಲ್ಸಕ್ಕೆ ಬಂದಾನೆ. ಫ್ರೆಂಡ್ಸ್ ನಾನು ವಿಶಾಲ ಮಾಟಿಗೆ ಬಂದಾನೆ. ಯಾಕಂತಂತಂದ್ರೆ ರನ್ನಿಂಗ್ ಶಾರ್ಟ್ಸ್ ತೊಳಕಂತಂದು ಬಂದಾನೆ. ಫ್ರೆಂಡ್ಸ್ ಅಲ್ಲಿ ಬಾಳು ಕಾಂತ ನೋಡಿದ ಕೈ ಬ್ರೇಡ್ ತೊಗೊಂಡಾನೆ. ಸೊ ನಾ ಅದಾನಿ ಇಲ್ಲಿ ಶಾರ್ಟ್ಸ್ ತೊಳಕ ಅಂತ ಬಂದಾನೆ. ರನ್ನಿಂಗ್ ಶಾರ್ಟ್ಸ್. ಫ್ರೆಂಡ್ಸ್ ಇಲ್ಲಿ ಮಾತ್ರ ರೇಟ್ ಸಿಕ್ಕಾಪಟ್ಟೆ ಐತಿ. ನನ್ನ ರೇಂಜಿಗೆ ಯಾವ ಇಲ್ಲಿ ಸಟ್ ಒಂದು ಶಾರ್ಟ್ಸಿಗೆ ಐದ್ನೂರು 600 ರೂಪಾಯಿ ಐತಿ ಇಲ್ಲಿ. ಎಂಥ ವಿಶಾಲ್ ಮಾಟೋಪ್ಪ, ನಾನು ಸಸ್ತಾವ ಸಿಗ್ತಾವ ಅಂತ ನಾ ಮಾಡೇನಿ. ನಮಗೇನೇ ಇದ್ರು ರೋಡ್ ಸೈಡೇ ಬೆಟ್ರೆ. ಯಾಕಂದರೆ ನಾವು ಇಲ್ಲಿ ಬಂದು ಶಾಪಿಂಗ್ ಮಾಡುವಷ್ಟು ಸಾವುಕಾರ ಆಗಿಲ್ಲ. ಯೂಟ್ಯೂಬಿಂದ ರೊಕ್ಕ ಬಂತಂದರೆ ಫಸ್ಟ್ ಶಾಪಿಂಗ್ ಇಲ್ಲೇ ಮಾಡ್ತಾನಂತೆ. ನಂಗೆ ಯಾವ್ಯಾವ ಥರ ಡ್ರೆಸ್ ಬೇಕಲ್ಲ, ಬ್ರ್ಯಾಂಡೆಡ್ ಅದು ಬ್ರ್ಯಾಂಡ್ ಡ್ರೆಸ್. ನಾ ಪಕ್ಕ ಲೋಕಲ್ನಾಗೇ ರೋಡ್ ಸೈಡ್ ಇದ್ದದನ್ನ ತೊಗೊಂಬರೋಣಂತೆ. ಇಲ್ಲಿ ಮಾತ್ರ ನಂಗೆ ಶಾರ್ಟ್ ಸಿಗಲಿಲ್ಲ ಫ್ರೆಂಡ್ಸ್. ಹಾಂ ಬರ್ರಿ ಫ್ರೆಂಡ್ಸ್ ಬರ್ರಿ. ಈಗ ರನ್ನಿಂಗಿಗೆ ಹೋಗೋಣಂತೆ. ಸಾಕ್ಸ್ ಹಾಕ್ಕೊಂಡೆ, ಶೂ ಹಾಕ್ಕೊಂಡೆ. ಈಗ ಹೋಗೋಣಂತೆ. ಸೊ ಈಗ ಹೊಂಟೇವಿ ರನ್ನಿಂಗ್ ಪ್ರಾಕ್ಟೀಸಿಗೆ. ಫ್ರೆಂಡ್ಸ್ ಈಗ ಹೊಂಟಾನಿ ರನ್ನಿಂಗ್ ಪ್ರಾಕ್ಟೀಸಿಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ರನ್ನಿಂಗ್ ಪ್ರಾಕ್ಟೀಸಿಗೆ? ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂತೇಳಿ ನಂಗೆ ಅನ್ನೋತ್ಲಕ್ಕ ಏನು ನೆನಪಾಕತ್ತಪ್ಪ ಅಂತಂತಂದ್ರೆ, ಸಣ್ಣವರಿದ್ದಾಗ ಚಿಟ್ಟು ಟಿ ವಿ ಒಳಗೆ ಹಾಕ್ತಿದ್ರಲ್ಲ ಡೋರಾ ಕೆಸರು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಬೆಟ್ಟದ ಮನೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಬೆಟ್ಟದ ಮನೆ. ಹಂಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ರನ್ನಿಂಗ್ ಪ್ರಾಕ್ಟೀಸಿಗೆ ಹೊಂಟೇವಿ. ಸೊ ಫ್ರೆಂಡ್ಸ್ ಬರ್ರಿ. ಇವತ್ತು ಸ್ಥಳ ನಾ ಹೋಗೋದು ನಿಮ್ಗೆ ತೋರಿಸ್ತಾನಂತೆ. ಬೆಳಗ್ಗೆ ಹೋದಲ್ಲಿ ಹೊಂಟಿಲ್ಲ.
ಫ್ರೆಂಡ್ಸ್ ಅಲ್ಲಿ ಮ್ಯಾಲೆ ತೊಂಟಾರಲ್ಲ ಅವ್ರ ಮಹೇಶ್ ಕಟ್ವಾಟೆ ಜಸ್ಟ್ ಒಬ್ಬರ ಮೆಟ್ಲಾ ಹೊಂಟಿದ್ರಲ್ಲ ಅವ್ರ ಮಹೇಶ್ ಕಟ್ವಾಟೆ ಅಂತಂತೇಳಿ ಜಿ ಕನ್ನಡ ಡಿ ಕೆ ಡಿ ಒಳಗೆ ಡ್ಯಾನ್ಸ್ ಅವರು ಒಂದು ಕಂಟೆಸ್ಟೆಂಟ್ ಆಗಿದ್ರೆ ವಿತ್ ಪ್ರೂಫ್ ನಿಮಗೆ ಹಿಂದಿನ ಲಾಗ್ ನಾ ತೋರ್ಸೇನಿ ಬೇಕಾದ್ರೆ ಇವತ್ತು ಈಗ ಸದ್ಲೆಕ್ಕೂ ಇಲ್ಲಿ ಅವ್ರು ಬೋರ್ಡ್ ಹಾಕ್ಯಾರ ಆ ಬೋರ್ಡ್ನ್ಯಾಗ ಅವ್ರನ್ನ ತೋರಿಸ್ತಾನಂತ ಬರ್ರಿ ಮಹೇಶ್ ಕಟ್ವಾಟೆ ಡಿ ಕೆ ಡಿ ಜಿ ಕನ್ನಡ ಕಂಟೆಸ್ಟೆಂಟ್ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಮಹೇಶ್ ಕಟ್ವಾಟೆ ಹೌದ್ರಿ ಇವ್ರಿ ಅವ್ರ ಇದನ್ನು ಜಸ್ಟ್ ಅವ್ರ ಮ್ಯಾಲೆ ಹೊಂಟಿದ್ರೆ ಸೊ ದಿಸ್ ಈಸ್ ಮಹೇಶ್ ಕಟ್ವಾಟೆ ನಮ್ಮ ಹಾಸ್ಟೆಲ್ ಹತ್ರ ಅದಾರ ಅವ್ರೆ ನೋಡ್ರಿ ಎಂಥ ಫೇಮಸ್ ಜಿ ಕನ್ನಡ ಡಿ ಕೆ ಡಿ ಎಂತೆಂಥ ಫಿಲ್ಮ್ ಸ್ಟಾರ್ಸ್ ಎಲ್ಲ ಅದ್ರೊಳಗೆ ಜಡ್ಜ್ ಅದಾರ ಅಂಥ ಶೋ ಒಳಗೆ ನಮ್ಮ ಒಬ್ರು ಕಂಟೆಸ್ಟೆಂಟ್ ಅವರು ಮಹೇಶ್ ಕಟ್ವಾಟೆ ಅಂತಂತ ಹೇಳಿ ಸೊ ಫ್ರೆಂಡ್ಸ್ ಬರ್ರಿ ಈಗ ಹೋಗೋಣಂತೆ ರನ್ನಿಂಗಿಗೆ ಎಲ್ಲಿ ಅಂತಂದ್ರೆ ತೋರಿಸ್ತಾನಂತ ನಿಮ್ಗೆ ಫ್ರೆಂಡ್ಸ್ ಇದೆ ಕಲ್ಗಟ್ಟಿಗೆ ರೋಡ ಹಿಂಗೆ ಸ್ಟ್ರೇಟ್ ಹೋದ್ರೆ ನಾನು ನುಗ್ಗಿಗೆರೆಗೆ ಹೋಗುವಾಗ ನಾನು ನಿಮ್ಗೆ ಈ ರೋಡ್ ತೋರಿಸ್ತೀನಿ ಬಟ್ ಇವತ್ತು ಹೊಂಟಿದ್ದು ಈ ರೋಡ್ ಈ ರೋಡ್ ಫುಲ್ ಸ್ಟ್ರೇಟ್ ಐತಿ ಮತ್ತು ಇಲ್ಲಿ ಗಾಡಿಗಳು ಜಾಸ್ತಿ ಅಡ್ಡಾಡೋದಿಲ್ಲ ಇಲ್ಲಾದ್ರೆ ಗಾಡಿಗೂ ಭಾಳ ಅಡ್ಡಾಡ್ತಾವ ಸೊ ಇವತ್ತು ಇಲ್ಲೇ ರನ್ನಿಂಗಿಗೆ ಹೊಂಟಾನೆ ಫ್ರೆಂಡ್ಸ ಬರ್ರಿ ರನ್ನಿಂಗ್ ಮಾಡೋಣ ಮೊದ್ಲೈಕ್ ಬಾಯ್ ಆಮೇಲೆ ಸಿಗ್ತಾನಂತ ಫ್ರೆಂಡ್ಸ್ ರನ್ನಿಂಗ್ ಸ್ಟಾಪ್ ಮಾಡೀನಿ ರನ್ನಿಂಗ್ ಅರ್ಧಕ್ಕೆ ನಿಲ್ಲಿಸಿ ಇಲ್ಲಿ ಬಂದಾನೆ ಇದೇನಪ್ಪ ಅಂತಂದರೆ ಧಾರವಾಡ ಜಿಲ್ಲಾ ಪೊಲೀಸ್ ಅಭ್ಯರ್ಥಿಗಳ ತರಬೇತಿ ಕೇಂದ್ರ ಅದ ಪೊಲೀಸ್ ಪಾಸ್ ಅದಾರ ಪಿ ಎಸ್ ಐದು ಪಾಸ್ ಆಗಿರ್ತಾರಲ್ಲ ಅವ್ರ ಜೊತೆ ಇನ್ನೂ ತೇಕ್ ಹಂಗೆ ಆಯ್ತೈತಿ ಸೊ ನೋಡ್ರಿ ಇಲ್ದ ಪೊಲೀಸ್ ತರಬೇತಿ ಶಾಲೆ ಹುಬ್ಬಳ್ಳಿ ಧಾರವಾಡ ಅಂತಂತೇಳಿ ಪೊಲೀಸ್ ತರಬೇತಿ ಶಾಲೆ ಹುಬ್ಬಳ್ಳಿ ಧಾರವಾಡ ಸೊ ಫ್ರೆಂಡ್ಸ್ ಬರ್ರಿ ಇಲ್ಲಿ ನಿಮ್ಗೆ ಒಂದು ಏನೋ ತೋರಿಸ್ತಾನಂತೆ ಅದೇನಪ್ಪ ಅಂತಂತಂದರೆ ಪುನೀತ್ ರಾಜ್ಕುಮಾರ್ ಸರ್ ಫಿಲ್ಮ್ನಾಗ ಒಂದು ಯಾವುದೋ ಒಂದು ಹಾಡು ಐತಲ್ಲ ಪೃಥ್ವಿನ ಯಾವುದೋ ಒಂದು ಫಿಲ್ಮ್ನಾಗ ವಂಶಿ ಯಾವುದೋ ಫಿಲ್ಮ್ನಾಗ ಈ ಇದನ್ನು ಹತ್ತಿ ಈ ಗೋಡೆ ಜಿಗಿತಾರಲ್ಲ ಗೋಡೆ ಜಿಗಿದು ಗೋಡೆ ಜಿಗಿದು ಬಂದ ಇಲ್ಲಿ ನೋಡ್ರಿ ಇಲ್ಲಿ ಏನೇನು ಐತೆ ಮತ್ತು ಮುಂದೆ ಈ ಹಗ್ಗದ ಮ್ಯಾಲೆ ನಡೆಸಿಸ್ತಾರಲ್ಲ ಮತ್ತೆ ಇದೇನು ನನಗೆ ಗೊತ್ತಿಲ್ಲ ಇಲ್ಲೊಂದು ಹಗ್ಗ ಕಟ್ಯಾರ ಇಲ್ಲೇನು ಮಾಡ್ಯಾರ ಇಲ್ಲಿ ಇದು ಇಲ್ಲಿ ಕಟ್ಯಾರ ಫ್ರೆಂಡ್ಸ್ ಹಗ್ಗ ಇಲ್ಲಿ ದೊಡ್ಡದು ಕಟ್ಯಾರ ಇಲ್ಲಿ ನೋಡ್ರಿ ಇಲ್ಲೇ ಇದನ್ನು ಆ ಫಿಲ್ಮ್ನಾಗ ಐತಲ್ಲ ಇದನ್ನು ಹಿಂಗೆ ಮ್ಯಾಗ ಹಿಂಗೆ ಹತ್ತು ಕಾಸು ಹಿಂಗೆ ಇಳಿಬೇಕು ಫಾಸ್ಟ್ ಹತ್ತಿ ಫಾಸ್ಟ್ ಇಳಿಬೇಕು ಆದಿದು ಸೊ ಅವ್ರಿಗೆ ಯಾರಿಗೆ ಗೊತ್ತಿಲ್ಲ ಅವ್ರು ನನ್ನ ನೋಡಿಗಿಡ್ರೆ ನನ್ನ ಚಪ್ಪಲ್ ಹೊಡಿತಾರೆ ನಾನು ಅವ್ರಿಗೆ ಗೊತ್ತಲ್ಲಂಗೆ ಬಂದಾನಿಲ್ಲೇ ಸೊ ಇಲ್ಲಿ ನೋಡ್ರಿ ಏನೇನು ಮಾಡ್ಯಾರದು ಇನ್ನು ಹಗ್ಗದ ಹಾಂ ಹಗ್ಗ ಜೋತ್ ಬಿದ್ಕೊಂತ ಹೋಗುದು ಹಿಂಗೆ ಹಿಂಗೆ ಬರೋದು ಆದಿದ್ದು ಸೊ ಇಲ್ಲೆಲ್ಲ ಹೊಸದು ಓಣಿ ಏನಂತಾರದಕ್ಕೆ ಏರಿಯಾ ಸ್ಟಾರ್ಟ್ ಆಗೈತಿ ಪ್ಲಾಟ್ ಅಂತಾರಲ್ಲ ಪ್ಲಾಟ್ ಸ್ಟಾರ್ಟ್ ಆಗೈತಿ ಸೊ ಇದನ್ನು ಹತ್ತಾಕತ್ತಿಲ್ಲ ನನಗೆ ಐ ವಿಲ್ ಟ್ರೈ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಇದನ್ನು ಹತ್ತಿ ನಿಂತಾನೆ ಫ್ರೆಂಡ್ಸ್ ಇದನ್ನು ಹಿಂಗೆ ಹತ್ತಿ ಹಿಂಗೆ ಆಶ್ ಬಂದೆ ಈಗ ಇಲ್ಲೊಂದು ಈ ಹಗ್ಗ ಜೋತ್ ಬೀಳು ಬರ್ರಿ ಜೋತ್ ಬಿದ್ದ ನೋಡೋಣ ಇದು ಏನಕತ್ತೆ ಏನಿಲ್ಲ ಫ್ರೆಂಡ್ಸ್ ಅದು ಮಾತ್ರ ಮಾಡೋಕ್ಕಾಗಲಿಲ್ಲ ಇದೊಂದು ಮಾತ್ರ ಹತ್ತಿದೆ ಇದೊಂದು ಮಾತ್ರ ಹತ್ತಿ ಫಾಸ್ಟಾಗಿ ಇಳಿದೆ ಅದು ಮಾತ್ರ ಹತ್ತಕ್ಕಾಗಲಿಲ್ಲ ಜೋತ್ ಬೀಳೋಕ್ಕಾಗಲಿಲ್ಲ ಸೊ ಫ್ರೆಂಡ್ಸ್ ಬರ್ರಿ ಹೋಗೋಣಂತ ನಾವು ನಮ್ಮ ರೋಡಿಗೆ ಮತ್ತು ಅವ್ರು ಬಂದು ನೋಡ್ಗಿಡಿದ್ರೆ ನಮ್ಮನ್ನ ಬೈತಾರ ಯಾಕಂದ್ರೆ ಇದು ಗೌರ್ಮೆಂಟ್ ತಾಬ ಐತಿ ಇದೇನು ಖಾಸಗಿ ಎಲ್ಲ ಏನಿಲ್ಲ ಮಧ್ಯಕ್ಕೆ ಪೊಲೀಸರದ ಮತ್ತು ಏನು ರಂದು ಹಿಂದಾರ ಈ ಗಾಡಿ ಒಂದು ಹೆಂಗಾರ ಮಾಡಿ ಹತ್ಬೇಕು ಫ್ರೆಂಡ್ಸ್ ಓಡಿ ಬಂದು ಇಲ್ಲೇ ಕಾಲಿಟ್ಟ ಜಂಪ್ ಮಾಡ್ಬೇಕಿದ್ದಾನೆ ಐ ವಿಲ್ ಟ್ರೈ ನೋ ಹೆಣ ಆಗೈತದ ಗಾಡಿ ಆ ಗಾಡಿ ಮಾತ್ರ ಹತ್ತಕ್ಕಾಗಲಿಲ್ಲ ಸೊ ಹೋಗಿ ಬರ್ರಿ ಹೋಗೋಣಂತ ಸೊ ನಮ್ಮ ರನ್ನಿಂಗ್ ಮತ್ತೆ ಹೊಳ್ಳಿ ಪ್ರಾಕ್ಟೀಸ್ ಮಾಡೋಣಂತ ಇಲ್ಲೇ ಅಲ್ಲಿ ಮಾತ್ರ ಹೋಗೋದು ಬೇಡ ಇನ್ನೊಮ್ಮೆ ಬರ್ರಿ ಫ್ರೆಂಡ್ಸ ಇದು
ಸಿದ್ದರಾಮಯ್ಯ ನಗರ ಲಕ್ಕಮ್ಮನಹಳ್ಳಿ ಅಂತಾರೆ ಅದಕ್ಕೆ. ಹಿಂಗೆ ಹೋದರೆ ಫ್ರೆಂಡ್ಸ್, ಹಿಂಗೆ ಹೋದರೆ ನುಗ್ಗಿಕೆರೆಗೆ ಶಾರ್ಟ್ ರೂಟ್ ಇದೆ. ಬಟ್ ಜಂಗಲ್, ಪೂರ ಜಂಗಲ್ ಐತಿ. ನಾನು 2 ವರ್ಷದಿಂದ ಪಿ ಯು ಸಿ ಇದ್ದಾಗ ಈ ರೋಡ್ನಾಗ ವಿತ್ ಬಾಳೂನ್ ಜೋಡಿ ಬಂದಿದ್ದೆ ಫ್ರೆಂಡ್ಸ್. ನಾನು ಯಾಕಂದರೆ ಈಗ ಅಲ್ಲಿಂದ ಓಡ್ಕೊತ ಬಂದು ಇಲ್ಲಿ ಸ್ಟಾಪ್ ಮಾಡಿದ್ದೆ. ಈಗ ನಾ ಯಾವ ಜಾಗ ಹೊಂಟಾನಿಲ್ಲ, ಅದು ನುಗ್ಗಿಕೆರೆಗೆ ಶಾರ್ಟ್ ರೂಟ್ ಐತಿ. ಶಾರ್ಟ್ ರೂಟ್ ಅಂದ್ರೆ ಶಾರ್ಟ್ ಕಟ್ನಾಗ ಹೋಗ್ಬೋದು. ಈ ದಾರಿ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಸೊ ನಾನು ಪಿ ಯು ಸಿ ಇದ್ದಾಗ ಬಾಳೂನ್ ಜೋಡಿ ಇಲ್ಲೊಮ್ಮೆ ಬಂದಿದ್ದೆ. ಸೊ ನಾಳೆ ನುಗ್ಗಿಕೆರೆ ಹನುಮಪ್ಪನ ಜಾತ್ರೆ ಐತಿ. ಸೊ ಇಲ್ಲಿ ಮಠ ಬಂದಾನೆ, ಹನುಮಪ್ಪಗೆ ಹೋಗಿ ದರ್ಶನ ತೊಗೊಂಡು ಹಂಗೆ ಆಶ್ ಬರೋಣಂತೆ. ಅಂದ್ರೆ ಹಿಂಗೆ ಕಲ್ಗಟ್ಟಿಗೆ ರೋಡ್ನಾಗ ಆಶ್ ಬರೋಣಂತೆ. ಸೊ ಬರ್ರಿ ಈ ಪ್ಲೇಸ್ ತೋರ್ಸ್ಕೊಂಡ್ಬರ್ರಿ.